ಪ್ರೀತಿ ಬಾಂಧವ್ಯ ಸಂಬಂಧ ಈ ಮೂರು ಮನುಷ್ಯನಿಗೆ ಬಹಳನೇ ಮುಖ್ಯ ಆದರೆ ಇದರ ಬಗ್ಗೆ ಅನೇಕ ಜನರಿಗೆ ತಪ್ಪು ಕಲ್ಪನೆಗಳಿದೆ ಯಾಕೆ ಅಂದರೆ ಇದರ ಹಿಂದೆ ಬಿದ್ದ ವ್ಯಕ್ತಿ ಯಾವಾಗಲೂ ನೋವಿನಲ್ಲೇ ಇರ್ತಾನೆ ಅನ್ನೋದು ಸಂಶೋಧನೆ ಹೇಳತ್ತೆ ಮೂರ ಹಿಂದೆ ಬಿದ್ದಂಥ ವ್ಯಕ್ತಿ ಯಾವಾಗಲೂ ಒಂಟಿತನನ್ನು ಅನುಭವಿಸ್ತಾನೆ ಅನ್ನೋದು ಸಂಶೋಧಕರ ಮಾತು ಆದರೆ ಅಸಲಿಗೆ ಈ ಪ್ರೀತಿ ಬಾಂಧವ್ಯ ಸಂಬಂಧದ ಹಿಂದೆ ಬೀಳೋದ್ರಿಂದ ಹೇಗೆ ಮನುಷ್ಯ ಒಂಟಿತನನ್ನು ಅನುಭವಿಸ್ತಾನೆ ಇಲ್ಲಿದೆ ನನಗ್ ಗೊತ್ತಿರೋ ಅಷ್ಟು ಒಂದು ಮಾಹಿತಿ ನಿಮ್ಮ ಜೊತೆಗೆ ಹಂಚ್ಕೊಂತ ಇದ್ದೀನಿ ಸ್ನೇಹಿತರೆ ಈ ಪ್ರೀತಿ ಪ್ರೇಮ ಸಂಬಂಧ ಬಾಂಧವ್ಯ ಇದು ಮನುಷ್ಯನಿಗೆ ಬಹಳನೇ ಮುಖ್ಯ ಆದರೆ ಯಾವಾಗ ಇದು ಇತರರಿಂದ ನೀವು ನಿರೀಕ್ಷಿಸ್ತೀರೋ ಅಂದರೆ ಇನ್ನೊಬ್ಬರ ಪ್ರೀತಿಗಾಗಿ ಇನ್ನೊಬ್ಬರ ಪ್ರೇಮಕ್ಕಾಗಿ ಇನ್ನೊಬ್ಬರ ಸಂಬಂಧಕ್ಕಾಗಿ ಇನ್ನೊಬ್ಬರ ಬಾಂಧವ್ಯಕ್ಕಾಗಿ ಯಾವಾಗ ಹಂಬಲಿಸ್ತಿರೋ ಆವಾಗ ನಿಮಗೆ ಒಂಟಿತನ ಅನ್ನೋದು ಕಾಡಕ್ಕೆ ಶುರು ಹಚ್ಚುತ್ತೆ ಯಾಕೆಂದರೆ ನಮ್ಮವರು ನನ್ನವರು ನನ್ನ ಬಿಟ್ಟರೆ ಇವರು ಇರಲ್ಲ ಅಂತ ಅಂದ್ಕೊಂಡವರೇ ನಮ್ಮನ್ನು ದೂರ ಮಾಡಿಬಿಡ್ತಾರೆ ಇನ್ನೊಂದು ಯಾವುದೋ ಸುಖದ ಕಡೆಗೆ ತಿರುಗಿ ನೋಡ್ತಾರೆ ಇದಾದಾಗಲೇ ಮನುಷ್ಯ ಒಂಟಿತನನ ಅನುಭವಿಸೋದು ಅದಕ್ಕೆ ಒಂದು ಮಾತಿದೆ ತಾವು ತಪ್ಪು ಮಾಡಿದಾಗ ಲಾಯರ್ಗಳಾಗ್ತಾರೆ ಅದೇ ಇನ್ನೊಬ್ಬರು ತಪ್ಪು ಮಾಡಿದಾಗ ಜಜ್ಮೆಂಟಿಗೆ ಬಂದ್ಬಿಡ್ತಾರೆ ಹಾಗಾಗಿ ಸಂಶೋಧನೆ ಹೇಳೋದೇನಂದರೆ ಯಾವ ವ್ಯಕ್ತಿ ಒಂಟಿತನದಿಂದ ಏಕಾಂತತನಕ್ಕೆ ಪರಿವರ್ತಿಸ್ಕೊತಾನೋ ಅವನು ಬಹಳ ಸುಖ ಜೀವಿ ಅಂತ ಹೇಳುತ್ತೆ ಈಗ ನಮಗೆಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ ಒಂಟಿತನ ಅಂದರೆ ಏನು ಏಕಾಂತತನ ಅಂದರೆ ಏನು ಎರಡೂ ಒಂದೇ ಅಲ್ವಾ ಒಬ್ಬರೇ ಇರ್ತಾರಲ್ವಾ ಅಂತ ಹೌದು ಸ್ನೇಹಿತರೆ ಒಂಟಿತನ ಅನ್ನೋದು ಒಂದು ನಕಾರಾತ್ಮಕ ಮನೋಭಾವ ಯಾಕಂದ್ರೆ ಅಲ್ಲಿ ಎಲ್ರೂ ನನ್ನನ್ನ ಬಿಟ್ಬಿಟ್ರು ಅನ್ನೋ ಒಂದು ಮನೋಭಾವ ಇರುತ್ತೆ ಆದ್ರೆ ಏಕಾಂತತನ ಯಾಕೆ ನಿಮಗೆ ಖುಷಿ ನೀಡತ್ತೆ ಅಂದ್ರೆ ನೀವು ಪ್ರೀತಿ ಪ್ರೇಮ ಸಂಬಂಧ ಬಾಂಧವ್ಯದಲ್ಲಿ ಇಡ್ತೀರಾ ಆದ್ರೆ ಇತರರೊಂದಿಗೆ ಅಲ್ಲ ಬದಲಿಗೆ ನಿಮ್ಮ ಜೊತೆಗೆ ನೀವು ಸಂಬಂಧನ ಬೆಳೆಸ್ಕೊಂತೀರ ನಿಮ್ಮ ಜೊತೆಗೆ ನಿಮ್ಮ ಬಾಂಧವ್ಯನ ಇನ್ನೂ ಗಟ್ಟಿ ಮಾಡ್ಕೊತೀರಾ ನಿಮ್ಮನ್ನ ನೀವು ಪ್ರೀತಿಸೋಕೆ ಶುರು ಮಾಡ್ತೀರಾ ನಿಮ್ಮನ್ನ ನೀವು ಪ್ರೇಮಿಸೋಕೆ ಶುರು ಮಾಡ್ತೀರಾ ಇದು ಮಾಡಿದಾಗ ನೀವೇನಾಗ್ತೀರಾ ಅಂದರೆ ಖುಷಿಯ ಜೀವನನ ಅನ್ಭವ್ಸ್ಲಿಕ್ಕೆ ಶುರು ಮಾಡ್ತೀರಾ ಹಾಗಾಗಿ ಸ್ನೇಹಿತರೆ ಇನ್ನೊಬ್ಬರನ್ನ ದೂರೋದು ಬಿಟ್ಬಿಟ್ಟು ಇನ್ನೊಬ್ಬರ ತಪ್ಪನ ಹುಡ್ಕೋದು ಬಿಟ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನು ಬಿಟ್ಬಿಟ್ಟು ನನ್ನನ್ನು ನಾನು ಪ್ರೀತಿಸೋದ್ರಿಂದ ನನ್ನನ್ನು ನಾನು ಪ್ರೇಮಿಸೋದ್ರಿಂದ ಹೇಗೆ ಸುಖ ಜೀವನ ನಾನು ಪಡ್ಕೋಬೋದು ಅನ್ನೋದನ್ನು ಯೋಚನೆ ಮಾಡಿ ಒಂದು ನೆನಪಿರಲಿ ಸ್ನೇಹಿತರೆ ಹುಟ್ಟಿದಾಗ ಯಾರೂ ಜೊತೆಗೆ ಬಂದಿಲ್ಲ ಸಾಯ್ಬೇಕಾದ್ರೂ ಯಾರೂ ಜೊತೆಗೆ ಬರೋದಿಲ್ಲ ಈ ಮಧ್ಯ ಜೀವನದಲ್ಲಿ ಯಾಕೆ ಇನ್ನೊಬ್ರಿಗೋಸ್ಕರ ಹಂಬಲಿಸ್ತೀರಾ ಕೆಲವರು ನಿಮ್ಮ ಹತ್ರ ದುಡ್ಡಿದ್ದರೆ ನಿಮ್ಮ ಹತ್ರ ಆಸ್ತಿ ಇದ್ದರೆ ನಿಮ್ಮ ಹತ್ರ ಅವರಿಗೆ ಎಲ್ಲ ಇದ್ದರೆ ನಿಮ್ಮಷ್ಟು ಪ್ರೀತಿವಂತರು ಈ ಪ್ರಪಂಚದಲ್ಲಿ ಯಾರೂ ಇರೋಲ್ಲ ಯಾವುದು ಇಲ್ಲದಿದ್ದಾಗ ನಿಮ್ಮಷ್ಟು ಕೆಟ್ಟ ವ್ಯಕ್ತಿನೂ ಈ ಪ್ರಪಂಚಲ್ಲಿ ಅವರಿಗೆ ಕಾಣೋದಿಲ್ಲ ಹಾಗಾಗಿ ಇನ್ನೊಬ್ಬರ ನಿರೀಕ್ಷೆನ ನೀವು ಪೂರೈಸಲಿಕ್ಕೋಸ್ಕರ ನೀವು ಒಂಟಿತನ ಅನುಭವಿಸ್ಲಿಕ್ಕೆ ಹೋಗಬೇಡಿ ಅದು ಬದಲು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಪ್ರೇಮ್ಸಕ್ಕೆ ಶುರು ಮಾಡಿ ನಿಮ್ಮ ಜೊತೆಗೆ ನಿಮ್ಮ ಸಂಬಂಧನ ಬೆಳೆಸ್ಕೊಳ್ಳಿ ಅನ್ನೋ ಮಾತು ಮೂಲಕ ಇವತ್ತಿನ ದಿನನ ನಾನು ನಿಮಗೆ ನಿಮ್ಮ ಜೊತೆಗೆ ನೀವು ಪ್ರೀತಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ